ಸ್ಥಳಗಳ ಕುರಿತಾಗಿ ನಾವು ಕೇಳಿಸಿಕೊಂಡಿದ್ದೀವಿ. ಬೈಬಲ್ನಲ್ಲಿ ಅನೇಕ ಸ್ಥಳಗಳು, ಒಂದು ಸಭೆಯ ಸ್ಥಳಗಳನ್ನು ನಾವು ಒಂದೊಂದಾಗಿ ನಾವು ನೋಡುವುದಾದರೆ, ಇದರಲ್ಲಿ ನಾನು ಆರಿಸಿಕೊಂಡಂಥದ್ದು ಬೇತೇಲ್. ಒಟ್ಟಾರೆಯಾಗಿ ಬೇತೇಲ್, ಎಲ್ ಬೇತೇಲ್, ಎಬಿನೇಜರ್, ಬೆತೆಸ್ತಾ, ಕಫರ್ನೋ, ಬಿನಿಯಾಲ್, ಹೀಗೆ ಅನೇಕ ಸ್ಥಳಗಳ ಕುರಿತಾಗಿ ನಾವು ಅಭ್ಯಾಸ ಮಾಡ್ತಾ ಬಂದಿರ್ತೇವೆ. ಆದರೆ ಈ ಬೇತೇಲ್ ಅನ್ನುವಂಥ ಒಂದು ಹೆಸರಿನ ಮಹತ್ವ ಏನೆಂಬುದಾಗಿ ಯಾಕೋಬನು ತಿಳಿಸ್ತಾ ಹೋಗ್ತಾನೆ. ಯಾಕೋಬನ ಒಂದು ಜೀವನ ಹಿನ್ನೆಲೆ ನಾವು ನೋಡೋದಾದರೆ, ಇಸಾಕನಿಗೆ ಆತನು ಕಿರಿಯ ಮಗನಾಗಿ, ಅಂದರೆ ಹಿರಿಯವನು ಏಸಾಯನು, ಎರಡನೇವನು ಕಿರಿಯವನು ಯಾಕೋಬನು. ಇಸಾಕನಿಗೆ ಎರಡು ಗಂಡು ಮಕ್ಕಳು, ಅದರಲ್ಲಿ ಈತನು ಕಿರಿಯವನಾಗಿರ್ತಾನೆ. ಈ ಯಾಕೋಬನ ಹೆಸರಿನ ಅರ್ಥ ನಾವು ಬೈಬಲ್ ಪ್ರಕಾರವಾಗಿ ನಾವು ನೋಡೋದಾದರೆ, ಆತನಿಗೆ ಮೋಸಗಾರ ಎಂಬುದಾಗಿ ನಾವು ನೋಡ್ತೇವೆ. ಯಾಕಪ್ಪ ಅಂದರೆ ಅವನು ಹುಟ್ಟುವಾಗಲೇ ಗರ್ಭದಲ್ಲೇ ಆತನ ಒಂದು ಜನ್ಮ ರಹಸ್ಯ ನೋಡೋದಾದರೆ, ಆತ ಮೋಸಗಾರನಾಗಿ ಜನನವನ್ನು ಪಡೆದವನಾಗಿ ಇರ್ತಾನೆ. ಬೈಬಲಲ್ಲಿ ನಾವು ಅನೇಕ ಸತ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಯಾಕೋಬ ಬಹಳ ವಿಶೇಷವಾಗಿ ಕಂಡುಬರುವಂಥವನಾಗಿ ನಾವು ನೋಡ್ತೀವಿ. ಯಾಕೋಬನ ಜೀವನ ಚರಿತ್ರೆ ಕೂಡ ಅಷ್ಟೇ ಬಹಳ ವಿಶೇಷವಾಗಿರುವಂಥದ್ದು. ಆತನು ಅನೇಕ ತನ್ನ ಅಣ್ಣನಿಗೆ ಸಿಗಬೇಕಿಂದ ಪಡ್ತಾನೆ. ಹೀಗೆ ಆತನು ಒಂದು ದಿನ ತನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದ್ರೆ ಆ ಸ್ಥಳವನ್ನ ಬರ್ಷೇಬಾ ಅನ್ನುವಂತ ಒಂದು ಸ್ಥಳದಿಂದ ಆತನು ಎಲ್ಲಿಗೆ ಹೊರಡ್ತಾನೆ, ಕಾರಾನ್ ಎನ್ನುವಂತ, ಕಾರಾ ಅನ್ನುವಂತ ಒಂದು ಸ್ಥಳಕ್ಕೆ ಹೋಗ್ತಾನೆ. ಆ ಸ್ಥಳಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ಆತನೇನ್ ಮಾಡ್ತಾನೆ, ಒಂದು ಮಲಗಲಿಕ್ಕೆ ಒಂದು ಸ್ಥಳವನ್ನ ನೋಡ್ಕೊಳ್ತಾನೆ. ನೋಡಿ, ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಯಾಕಪ್ಪ ಅಂದ್ರೆ ಆ ಒಂದು ಸ್ಥಳದ ಮಹತ್ವ ಅಲ್ಲಿ ಆತನಿಗೆ ಗೋಚರವಾಗುವಂಥದ್ದನ್ನ ನಾವು ನೋಡ್ತೀವಿ. ನೋಡಿ, ದೇವರ ವಾಕ್ಯದಲ್ಲಿ ಆದಿಕಾಂಡ 28ನೇ ಅಧ್ಯಾಯ 10ನೇ ವಚನದಿಂದ ನಾವು 22ರವರೆಗೂ ನಾವು ಓದೋದಾದ್ರೆ, ಅಲ್ಲಿ ಬಹಳ ಸ್ಪಷ್ಟವಾಗಿ ಆತನ ಒಂದು ಕನಸನ್ನ ಕಾಣ್ತಾನೆ. ಆ ಕನಸಿನ ಮೂಲಕವಾಗಿ ಆತನ ಒಂದು ಸಂಗತಿ ಬರುತ್ತೆ. ಅದಾದ ಮೇಲೆ ನಾವು 22ರವರೆಗೂ ಬೇತೇಲ್ ಅನ್ನುವಂಥ ಸ್ಥಳದ ಅರ್ಥವನ್ನ ನಾವು ನೋಡೋಣ. ಯಾರಾದ್ರೂ ಒಬ್ರು ಸ್ಪಷ್ಟವಾಗಿ ಬ್ರದರ್ ಓದೋದಾದ್ರೆ ನಾವು ಬ್ರದರ್ ಅನ್ಮ್ಯೂಟ್ ಮಾಡಿ ಬ್ರದರ್. ಚಂದ್ರಪ್ಪ ಸರ್ ಕೇಳಿಸ್ತಾ ಇದೆಯಾ ಬ್ರದರ್? ಹಾ, ಈಗ ಕೇಳಿಸ್ತಾ ಇದೆ. ಹಾ ಬ್ರದರ್, ಓಕೆ. ಹೀಗೆ ನಾವು ಯಾಕೋಬನು ಆ ಒಂದು ಬಾರ್ಸಾಬದಿಂದ ಆತನು ಎಲ್ಲಿಗೆ ಹೋಗ್ತಾನೆ, ಕಾರಾ ಅನ್ನುವಂಥ ಸ್ಥಳಕ್ಕೆ ಹೊರಡ್ತಾನೆ. ಹೊರಟಾಗ ದಾರಿ ಮಧ್ಯದಲ್ಲಿ ಆತನು ಹೊತ್ತು ಮುಳುಗಿದ ಮೇಲೆ ಒಂದು ಸ್ಥಳದಲ್ಲಿ ಮಲಗಲಿಕ್ಕೆ ಆತನು ಸಿದ್ಧನಾಗ್ತಾನೆ. ನೋಡಿ, ಆ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 28ನೇ ಅಧ್ಯಾಯ 12ನೇ ವಾಕ್ಯ ಯಾರಾದ್ರೂ ಓದಿ. ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು ಎಂಬುದು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ ಎಂಬುವಂಥದ್ದು. ನೋಡಿ, ಇಲ್ಲಿ ಆತನು ಮಲಗಿಕೊಂಡಾಗ ಒಂದು ಕನಸನ್ನು ಕಾಣ್ತಾ ಇದ್ದಾನೆ. ಯಾರು? ಯಾಕೋಬ. ಆ ಕನಸಿನಲ್ಲಿ ದೇವರು ಅವನಿಗೆ ಆಶೀರ್ವದಿಸುವಂತ ಒಂದು ಸಂಗತಿಯನ್ನ ನಾವು ನೋಡ್ತೀವಿ. ಏನಂತ, ನೀನು ಈ ಒಂದು ಸ್ಥಳದಲ್ಲಿ ಮೊದಲನೇದಾಗಿ ದೇವರು ಏನ್ ಹೇಳ್ತಾ ಇದ್ರೆ, ನಿನ್ನ ತಂದೆಯಾಗಿರ್ತಕ್ಕಂಥ ಅಬ್ರಹಾಮನ ಮತ್ತು ಇಸಾಕನ ದೇವರಾಗಿರ್ತಕ್ಕಂಥ ಯೆಹೋವನು ನಾನೇ, ನಿನ್ನನ್ನು ನಿನ್ನ ಸಂತತಿಯನ್ನು ಈ ಒಂದು ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದೀನಿ, ಮರಳಿನ ಹಾಗೆ ಅಭಿವೃದ್ಧಿ ಅಂದ್ರೆ ಹೆಚ್ಚಿಸ್ತೇನೆ ಎಂಬುದಾಗಿ ದೇವರು ಆಶೀರ್ವಾದವನ್ನ ಮಾಡ್ತಾರೆ. ಯಾವ ರೀತಿಲಿ? ಕನಸಿನಲ್ಲಿ.
ಆ ರೀತಿಯಾಗಿ ಅವನು ನಿದ್ದೆಯಲ್ಲಿ ಆ ಕನಸನ್ನ ಕಂಡು ಆ 14ನೇ ವಾಕ್ಯದಲ್ಲಿ ನಾವು ನೋಡುವಾಗ ಸಾರಿ ಆ 16ನೇ ವಾಕ್ಯಕ್ಕೆ ನಾವು ನೋಡುವಾಗ ಯಾಕೋಬನು ಏನ್ ಮಾಡ್ತಾನೆ ನಿದ್ದೆಯಿಂದ ಎಚ್ಚೆತ್ತಾನೆ. ನಿದ್ದೆಯಿಂದ ಎಚ್ಚೆತ್ತು ಆತನು ಏನ್ ಮಾಡ್ತಾನೆ ಆ ಸ್ಥಳವ ಬಹಳ ಭಯಂಕರವಾಗಿರ್ತಕ್ಕಂಥದ್ದು ಎಂಬುದಾಗಿ ಆತನು ಕನಸಿನಲ್ಲಿ ಎಚ್ಚೆತ್ತು ನೋಡುವವನಾಗಿರ್ತಾನೆ. ಆ ನೋಡಲಾಗಿ ಇದು ದೇವರು ಇರುವಂತ ಸ್ಥಳ, ದೇವರು ವಾಸಿಸುವಂತ ಸ್ಥಳ, ದೇವರು ನಿಜವಾಗಿಯೂ ದೇವರ ಒಂದು ಪರಲೋಕದ ಬಾಗಿಲು ಎಂಬುದಾಗಿ ಆತನು ತನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ತಾನೆ. ನೋಡಿ ಹಾಗೆ ನಾವು ಆ ವಾಕ್ಯದಲ್ಲಿ ಮುಂದೆ ನಾವು ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ನಮಗೆ 19 ವಚನದಲ್ಲಿ ನಾವು ನೋಡ್ತೀವಿ ಆ ಸ್ಥಳಕ್ಕೆ, ಯಾವ ಸ್ಥಳಕ್ಕೆ, ಆತನು ಎದ್ದು ನೋಡಿದಂತ ಆ ಸ್ಥಳಕ್ಕೆ ಏನಂತ ಹೆಸರಿರ್ತಾನೆ, ಬೇತೇಲ್ ಎಂದು ಆತನು ಹೆಸರನ್ನ ಇಡುವವನಾಗಿರ್ತಾನೆ. ಯಾಕಪ್ಪ ಅಂದ್ರೆ ಆ ಸ್ಥಳದಲ್ಲಿ ಆತನು ಕನಸು ಕಂಡಿದ್ದು ಮತ್ತು ದೇವರು ಅವನಿಗೆ ಆಶೀರ್ವಾದವನ್ನು ಮಾಡಿದ್ದು ಮತ್ತು ದೇವರು ಅವನನ್ನ ಅವನ ಸಂತತಿಯನ್ನ ಮರಳಿನೋಪಾದಿಯಲ್ಲಿ ಹೆಚ್ಚಿಸ್ತೇನೆ ಎಂಬುದಾಗಿ ದೇವರು ಆಶೀರ್ವಾದವನ್ನು ಮಾಡಿದ್ದನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ದೇವರು ಅವನಿಗೆ ಆಶೀರ್ವದಿಸಿದಂತ ಒಂದು ಸ್ಥಳ ಅದು ಬೇತೆಲ್ ಸ್ಥಳವಾಗಿರುತ್ತೆ. ಇವತ್ತು ನಾವು ಅನೇಕ ಕಡೆ ಸಭೆಗಳಿಗೆ ನಾವು ಆ ಹೆಸರನ್ನ ಸಹ ನಾವು ಕರೆಯುವರಾಗಿರ್ತೀವಿ. ಈಗ ಬೇತೆಲ್ ಅನ್ನುವಂಥ ಸ್ಥಳದಲ್ಲಿ ನಾವು ದೇವರಿಂದ ಆಶೀರ್ವಾದ ಹೊಂದುವಂತ ಒಂದು ಕೃಪೆಯನ್ನ ಹೊಂದುವರಾಗಿರ್ಬೇಕೆಂಬುದಾಗಿ. ಯಾಕಪ್ಪ ಅಂದ್ರೆ ದೇವರು ಆ ಯಾಕೋಬನಿಗೆ ಒಂದು ಆಶೀರ್ವಾದವನ್ನ ಮಾಡಿದ ರೀತಿಯಲ್ಲಿ ಈ ಒಂದು ಹೆಸರಿನ ನಿಮಿತ್ತವಾಗಿ ಅನೇಕ ಕಡೆ ದೇವರು ಸಹ ಆಶೀರ್ವಾದವನ್ನ ಸಭೆಗಳಿಗೆ ನಡೆಸುವನಾಗಿರುತ್ತೆ. ನೋಡಿ ಇಲ್ಲಿ 19-20 ವಚನ ಓದಿ. ಹಲೋ ಹಲೋ ಬ್ರದರ್, ಹಲೋ ಅಬ್ರಾಹಂ ಬ್ರದರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ರ ಮಾತಾಡಿ ಬ್ರದರ್. 19-20 ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಸ್ ಎಂದು ಹೆಸರಿತ್ತು. ಯಾಕೋಬನಲ್ಲಿ ದೇವರು ತನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯಹೋವನೇ ನನ್ನ ದೇವರಾಗಿರುವನು. ಹೌದು ಸಾಕು. ಆತನು ಏನ್ ಹೇಳ್ತಾನೆ, ಈ ಒಂದು ಸ್ಥಳಕ್ಕೆ ಬೇತೇಲ್ ಎಂಬುದಾಗಿ ನಾನು ಹೆಸರಿಡ್ತೀನಿ ಎಂಬುದಾಗಿ ಯಾಕೋಬ ಹೇಳ್ತಾ ಇದ್ದಾನೆ. ಹೇಳಿದ ಮೇಲೆ ದೇವರು ಮತ್ತೆ ಆತನ ದೇವರ ಬಳಿಯಲ್ಲಿ ಇನ್ನೇನ್ ಕೇಳ್ತಾನೆ, ನಾನು ನನ್ನ ತಂದೆ ಮನೆಗೆ ಹೋಗುವವರೆಗೂ ದೇವರು ನನ್ನನ್ನು ಕಾಯುತ್ತಾ ಕಾಪಾಡುತ್ತಾ ಬಂದ್ರೆ ನಾನು ನಿಜವಾಗಿಯೂ ದೇವರು ನೀನೇ ಯಹೋವನು ನನ್ನ ದೇವರೆಂಬುದಾಗಿ ಒಪ್ಪಿಕೊಳ್ತೇನೆ ಎಂಬುದಾಗಿ ಯಾಕೋಬ ಸ್ಪಷ್ಟವಾಗಿ ಅಲ್ಲಿ ಹೇಳೋದನ್ನ ನಾವು ನೋಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ಯಾಕೋಬನು ಆತನ ಹೆಸರಿನಲ್ಲೇ ನಾವು ನೋಡುವಾಗ ಆತನು ಮೋಸಗಾರ ಎಂಬುದಾಗಿ ಮತ್ತೆ ಆತನು ಅನುಮಾನ ಪಡುವಂತವನಾಗಿ ಈ ರೀತಿಯಾಗಿ ಆ ಯಾಕೋಬನು ಒಂದು ವಿಷಯದಲ್ಲಿ ನಾವು ನೋಡ್ತಾ ಇದೀವಿ. ಇಲ್ಲಿ ಆ ಯಾಕೋಬನು ಆತನ ಜೀವಿತದಲ್ಲಿ ಇದೊಂದು ಕನಸಿನಲ್ಲಿ ನಡೆದಂತ ಒಂದು ಘಟನೆ. ಆ ಒಂದು ಸ್ಥಳದಲ್ಲಿ ಆತನು ಮಲಗೆದ್ದಿದ್ರಿಂದ ಅಲ್ಲಿ ದೇವರನ್ನ ಆತನು ಕಂಡು ಆತನನ್ನ ಮಹಿಮೆ ಪಡಿಸಿದ್ರಿಂದ ಆ ಸ್ಥಳಕ್ಕೆ ಆತನು ಬೇತೇಲ್ ಎನ್ನುವಂತ ಹೆಸರನ್ನ ಕೊಡ್ತಾನೆ. ನೋಡಿ 22ನೇ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಅದೇ ರೀತಿಯಾಗಿ ನಾವು ನೋಡ್ತೀವಿ. 22 ನಾನು ಓದಿ ಬ್ರದರ್. ಬ್ರದರ್ ಅಬ್ರಾಹಂ ಬ್ರದರ್, ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು, ನಾನು ಕಂಬವಾಗಿ ನಿಲ್ಲಿಸಿರುವ ಓದಿ ಬ್ರದರ್ ಕೇಳಿಸ್ತಾ ಇಲ್ಲ. ನಿನ್ನಿಂದಗೆ ಬರುವ ಎಲ್ಲಾ ಆಸ್ತಿಯಲ್ಲಿ 1/10 ಪಾಲನ್ನು ನಿನಗೆ ಸಮರ್ಪಿಸುವೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಿಕೆ ಮಾಡ್ತಾ. ಯಾಕೋಬ ಮತ್ತೆ ಅರಿಕೆ ಮಾಡ್ಕೊಳ್ತಾ ಇದ್ದಾನೆ ಆ ಸ್ಥಳದಲ್ಲಿ. ಯಾಕೋಬ ದೇವರ ಮುಂದೆ ಏನ್ ಮಾಡ್ತಾ ಇದ್ದಾನೆ, ಅರಕೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಅಂದ್ರೆ ಆ ಬೇತೇಲ್ ಅನ್ನುವಂತ ಸ್ಥಳದಲ್ಲಿ ಆತನ ಒಂದು ಅರಕೆ ಸಹ ದೇವರಿಗೆ ಒಪ್ಪಿಸುವವನಾಗಿದ್ದಾನೆ. ನೀನು ನನಗೆ ಕೊಡುವಂತ ಒಂದು ಎಲ್ಲಾ ಒಂದು ಪ್ರತಿಫಲಗಳಲ್ಲಿ 1/10 ಭಾಗವನ್ನ ನಾನು ನಿನಗೆ ಕೊಡ್ತೀನಿ. ಇವತ್ತು ನಾವು ನೋಡ್ತೀವಿ ಎಷ್ಟೋ ಜನ ತನ್ನ ಸಂಪಾದನೆಯಲ್ಲಿ ದಶಮ ಭಾಗ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅದು ಇಲ್ಲಿ ಯಾಕೋಬನು ಸಹ ದಶಮ ಭಾಗವನ್ನ
ದೇವರಿಗೆ ಸಮರ್ಪಿಸ್ತೇನೆ ಎಂಬುದಾಗಿ ಅರಕೆಯನ್ನ ಆ ಸ್ಥಳದಲ್ಲಿಯೇ ದೇವರ ಮುಂದೆ ಆತನು ಒಪ್ಪಿಕೊಳ್ಳುವನಾಗಿರ್ತಾನೆ. ಈ ರೀತಿಯಾಗಿ ಈ ಸ್ಥಳದ ಮಹಿಮೆ ಅಂದ್ರೆ ಬೇತೇಲ್ ಅನ್ನುವಂತ ಒಂದು ಸ್ಥಳದ ಮಹಿಮೆ ಅದು ದೇವರ ಪರಲೋಕ ರಾಜ್ಯದ ಒಂದು ಬಾಗಿಲು ಮತ್ತು ದೇವರ ಪರಲೋಕ ರಾಜ್ಯಕ್ಕೆ ಸಂಬಂಧಿಸಿದಂತ ಒಂದು ಸ್ಥಳ ಎಂಬುದಾಗಿ ನಾವು ನೋಡ್ತೀವಿ. ಈ ಬೇತೇಲ್ನಿಂದ ಆತನ ಒಂದು ಸಂತತಿಯವರು ಮತ್ತು ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ಆಶೀರ್ವಾದವನ್ನ ಉಂಟು ಮಾಡಿದಂಥದ್ದು ಎಂಬುದಾಗಿ ನಾವು ನೋಡ್ತೀವಿ. ಈ ಬೇತೇಲ್ ಅನ್ನುವಂತ ಸ್ಥಳದಲ್ಲಿ ಯಾವ ರೀತಿ ಆಶೀರ್ವಾದ ಉಂಟಾಯಿತು ಅದೇ ರೀತಿಯಲ್ಲಿ ಈ ಲೋಕದ ಜನರಿಗೆ ಆ ಒಂದು ಹೆಸರು ನಿಮಿತ್ತವಾಗಿ ಆತನ ಯಾಕೋಬನ ಒಂದು ಇದರ ಮೂಲಕವಾಗಿ ಒಂದು ಆಶೀರ್ವಾದವನ್ನ ಹೊಂದುವಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಈ ಬೇತೇಲ್ ಅನ್ನುವಂತ ಪದದಿಂದ ಯಾಕೋಬನು ಹೊಂದಿದಂತ ಆಶೀರ್ವಾದವನ್ನ ನಾವು ಕಾಣುವವರಾಗಿದ್ದೇವೆ. ಮತ್ತೆ ಬೇತೇಲ್ ಅನ್ನುವಂತ ಪದದಿಂದ ನಾವು ಇನ್ನು ಅನೇಕ ರೀತಿಯಾದಂತ ಒಂದು ಅರ್ಥವನ್ನು ಸಹ ನಾವು ಕಲಿಯುವರಾಗಿದೆ. ಈ ಸತ್ಯವೇದದಲ್ಲಿ ಅನೇಕ ಸ್ಥಳಗಳ ಕುರಿತಾಗಿ ಎಲ್ ಬೇತೇಲ್ ಅನ್ನುವಂಥ ಕುರಿತಾಗಿ ನಾವು ಅನೇಕ ವಿಷಯಗಳನ್ನ ನಾವು ನೋಡ್ತೀವಿ. ಬೆಥೆಸ್ದ ಅನ್ನುವಂಥ ವಿಷಯದ ಕುರಿತಾಗಿ ನಾವು ನೋಡ್ತೀವಿ. ಅನೇಕ ಒಂದು ಸ್ಥಳಗಳ ಕುರಿತಾಗಿ ನಾವು ಆ ಒಂದು ಮಹಿಮೆಯನ್ನು ನೋಡಿ ಅದರಲ್ಲಿ ವಿಶೇಷವಾಗಿ ಈ ದಿನ ನಾವು ಬೇತೇಲ್ ಅನ್ನೋ ಯಾಕೋಬನ ಕುರಿತಾಗಿ ಬೇತೇಲ್ ಅನ್ನುವಂಥ ಸ್ಥಳವನ್ನ ನಾವು ಅಭ್ಯಾಸ ಮಾಡ್ಲಿಕ್ಕಾಗುವಂತೆ ದೇವರು ನಮ್ಮ ನಡೆಸಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನ ಹೇಳುವನಾಗಿದ್ದೇನೆ. ಯಾಕಪ್ಪ ಅಂದ್ರೆ ಯಾಕೋಬನು ಆ ಒಂದು ಸ್ಥಳದಲ್ಲಿ ಆಶೀರ್ವಾದ ಮತ್ತು ಕೃಪೆಯನ್ನ ಹೊಂದಿದನು. ಅದೇ ರೀತಿಯಾಗಿ ನಾವು ಸಹ ನಮ್ಮ ನಮ್ಮ ಒಂದು ಬೇತೇಲ್ ಅನ್ನುವಂತ ಒಂದು ಸ್ಥಳಗಳಲ್ಲಿಯೂ ದೇವರ ಮೂಲಕವಾಗಿ ಕೃಪೆ ಮತ್ತು ಆಶೀರ್ವಾದಗಳನ್ನ ಹೊಂದಲಿಕ್ಕಾಗುವಂತೆ ನಾವು ಸಹ ದೇವರ ಮುಂದೆ ಈ ರೀತಿಯಾಗಿ ನಾವು ಕನಸುಗಳನ್ನ ಅಂದ್ರೆ ಕನಸು ಎಂಬುದಕ್ಕಿಂತ ನಾವು ದೇವರ ಚಿತ್ತವನ್ನ ನೆರವೇರಿಸುವರಾಗಿರುವಾಗ ದೇವರು ಎಲ್ಲಾ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆಯನ್ನ ಆತನು ಪೂರೈಸುವನಾಗಿರುತ್ತೆ. ದೇವರು ತಾನೇ ಈ ವಾಕ್ಯಗಳನ್ನ ಆಶೀರ್ವದಿಸಲಿ.